coming for the throne. ಸೊ ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಟು ಮೈ ಇನ್ನೊಂದು ಹೊಸ ವ್ಲಾಗ್. ನಿನ್ನೆ ಎಲ್ಲ ತೋರಿಸಿದ್ದೆ ಗಣಪತಿದು, ನಿನ್ನೆ ಚತುರ್ಥಿ ಇತ್ತು, ಹಬ್ಬ ಇತ್ತು, ಎಲ್ಲ ಕಡೆ ಇಡಾಕತ್ತಿದ್ರಿನ ಇಟ್ಟಿದ್ದಿಲ್ಲ ಪ್ರಾಪರ್. ಇವತ್ತು ಏನಾಯ್ತಪ್ಪ ಅಂದರೆ, ಇವತ್ತು ನಾವು ಹೋಗ್ತೀವಿ, ನಾನು ಚಂದ ಹೋಗ್ತೀವಿ, ಎಲ್ಲ ಹೊರಗಡೆ ಎಲ್ಲ ಎಲ್ಲೆಲ್ಲಿ ಕುಡಿಸಾರೆ ಎಲ್ಲೆಲ್ಲಿಲ್ಲ ಅಂತೇಳಿ ನೋಡ್ತೀವಿ, ನೋಡಿ ನಿಮ್ಗೆ ಎಲ್ಲ ಕಡೆ ತೋರ್ಸೋಕೆ ಟ್ರೈ ಮಾಡ್ತೀನಿ. ಇದೇನು ಕಾಣತೈತಿ? ಓಹ್, ಪರ್ಫ್ಯೂಮ್ ಹೊರಗೆ ಹೋಗತ್ತಲ್ಲ, ರೆಡಿಯಾಗಿ ನಿಂತಿದ್ದಾನ. ಇವಾಗ ಹೋಗ್ಬೇಕು, ಹೋಗಿ ಎಲ್ಲ ನೋಡ್ಕೊಂಬರ್ಬೇಕು. ಆ್ಯಂಡ್ ಅದಕ್ಕೆ ನಮ್ಮಲ್ಲಿ ನಾವು ವ್ಲಾಗ್ ಅಪ್ಲೋಡ್ ಮಾಡಬೇಕು, ಯಾಕಂದ್ರೆ ನಿನ್ನೇನು ನೋಡಿರ್ತೀರ ನೀವು ಆ ವ್ಲಾಗ್ ಇವತ್ತು ಅಪ್ಲೋಡ್ ಮಾಡಬೇಕು. ಆಲ್ಮೋಸ್ಟ್ ಅಪ್ಲೋಡ್ ಮಾಡೀನಿ, ಬಟ್ ಅದರ ಸ್ಟೋರಿ ಗಿರಿ ಎಲ್ಲ ಹಾಕಬೇಕು. ಹಾಕಿ ನಾವು ಹೊರಗೆ ಹೋಗ್ತೀನಿ, ಹೊರಗೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ ಅಂತ. ಅಲ್ಲಿ ತಾನು ಏನು ಮಾಡ್ತಿರಲ್ಲ, ನಾವು ಹೊರಗೆ ಹೋಗಿದಾಗ ಎಲ್ಲ ಸಿನಿಮ್ಯಾಟಿಕ್ ಶೂಟ್ ಮಾಡ್ತೀನಿ, ಆ ಸಿನಿಮ್ಯಾಟಿಕ್ ತೋರಿಸ್ತೀನಿ ಅಂತ ನಿಮಗೆ ನೋಡಿರಿ. ಸೊ ನಾವು ಇವಾಗ ಎಲ್ಲಿ ಬಂದೀವಪ್ಪ ಅಂದ್ರೆ ಗದ್ದರಂಗುಡಿಗೆ ಬಂದೀವಿ. ಇಲ್ಲಿನೂ ಗಣಪತಿ ಕೂಡಿಸಾರ ಆಫ್ಟರ್ 4 ಇಯರ್ಸ್. ಏನು ತಡಿ ಒಂದು ಸೆಕೆಂಡ್, 4 ವರ್ಷ ಆದ್ಮೇಲೆ ಗಣಪತಿ ಕೂಡಿಸಾರ ಇಲ್ಲಿ ನೋಡ್ರಿ. ಮಸ್ತ್ ಡೆಕೊರೇಷನ್ ಗಿಕೊರೇಷನ್ ಎಲ್ಲ ಮಸ್ತ್ ಆಗ್ಯದ. ಕವರ್ ಮಾಡೋಕ್ಕಾಗಿದ್ದಿಲ್ಲ ನಿನ್ನೆ, ಬಿಕಾಸ್ ಕುಡಿಸಿದ್ದಿಲ್ಲ, ಲೇಟಾಗಿ ಕುಡಿಸಿದ್ರಿ ಇಲ್ಲಿ. ಸೊ ಇಲ್ಲಿಂದ ಗಣಪತಿ ಇರ್ಸಲಾಗ ಒಂದು ಪ್ರೋಗ್ರಾಮ್ ಏನೋ ಮಾಡ್ರಿ ಅಂತ ಅದಕ್ಕೆ ಸ್ಟೇಜ್ನು ಹಾಕ್ಯಾರು. ಸಂಜೆ ಕಡೆಗೆ ಇರ್ತದೆ ಅಂತ. ಎಷ್ಟೊತ್ತಿಗೆ ಅದ? 5:30-6 ಗಂಟೆಗೆ ಹಂಗೆ ಇಲ್ಲೇನೋ. ಬರ್ರಪ್ಪ ಎಲ್ಲರೂ ಬರ್ರಿ, 5:30-6 ಗಂಟೆಗೆ ಹಂಗೆ ಏನೋ ಒಂದು ಇಲ್ಲಿ ಫಂಕ್ಷನ್ ಅದಂತ. ಏ ಕಾಪರೇಟರ್ ಬಿಡ್ತು ಬೇಡ ಅಂತೇಳಿ ಹಚ್ಚಿರ, ಆಮೇಲೆ ಸಿನಿಮೆಟಿಕ್ ತೊಗೊಂಡ್ಬಿಡ್ತೀನಿ ಒಂದು. ಸೊ ಇಲ್ಲಿ ಗದ್ದರಂಗುಡಿ ಮುಗಿದದ, ಎಲ್ಲರೂ ಹುಡುಗರು ಆಯ್ ಬಿಡ್ರಪ್ಪ ಸಾಕು. ಈಗ ಇಲ್ಲಿ ಮತ್ತೆ ನಾವು ನೆಕ್ಸ್ಟ್ ಮುಂದೆ ಹೋಗ್ತೀವಿ ಅಂತ ನಾವು ಈಗ ಇಲ್ಲಿಂದ. ಬಾಯ್ 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 ಬಾಯ್. ಗಣಪತಿ ಎಲ್ಲಿ ಕುಡಿಸಾರಪ್ಪ ಅಂದ್ರೆ ಹನುಮಂದಿರ ಗುಡಿ ಅದಲ್ಲ ಇಲ್ಲಿ, ಇದ್ರ ಎಕ್ಸಾಕ್ಟ್ ಅಪೋಸಿಟ್ ಕುಡಿಸಾರ ಇಲ್ಲಿ. ಇವು ಕುಡಿಸಿದವರು ಇವ್ರ ರಗೋಣಲ್ಲಣ್ಣ ಇವರು, ಮತ್ತು ಆಕಾಶ, ಇವ ಆಕಾಶ ಅವ್ರ ತಮ್ಮ ಆಕಾಶ ಎಲ್ಲ ಹೊರಗೋನಲ್ಲ ಬರ್ತಿರ್ಬೋದು ಅವನು. ಸೊ ಗಣಪತಿ ಮಸ್ತ್ ಆಗಿದೆ ಇಲ್ಲಿನೂ. ಲಾಸ್ಟ್ ಟೈಮ್ ಕುಡಿಸಿದ್ರಲ್ಲ ಇಲ್ಲಿ, 2 ವರ್ಷ ಕುಡಿಸಿಲ್ಲ ಲಾಕ್ಡೌನ್. ಸೊ ಈ ವರ್ಷ ಇಲ್ಲಿನೂ ಕುಡಿಸಾರ. ಸೊ ನೆಕ್ಸ್ಟ್ ನಾವು ಬೇರೆ ಕಡೆ ನೋಡೋಕೆ. ಸೊ ಇಲ್ಲಿ ಗಣಪತಿ ಕುಂಭಾರವಣಿ ಒಳಗೆ ಕುಡಿಸಾರ, ಇದು 11 ದಿನಕ್ಕೆ ಕಳಿಸ್ತಾರಂತ. ಸೊ ಆದಷ್ಟು ಮಂದಿ ಬಂದು ದರ್ಶನ ತೊಗೊಂಡು ಹೋಗ್ಬೋದು. ಇದು ಗೇಮ್ಗೆ ಮಾಡಿಸ್ತಾರಲ್ಲ, ಏನೇನು ನಡೆಸ್ತಾರಣ್ಣ ಗೇಮ್ ದಿನ ಒಂದೊಂದು ಗೇಮ್ಗಳು, ಒಟ್ಟು ಯಾರು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಏನು ಇದೇ ಏರಿಯಾದವ್ರು ಮಾಡೋದು, ಇದೇ ಏರಿಯಾದವರೇ ಪಾರ್ಟಿಸಿಪೇಟ್ ಮಾಡ್ಬೇಕು. ಎಷ್ಟೊತ್ತಿದ್ರು ಬರ್ರಿ, ಇದೇ ಏರಿಯಾದಾಗ ಯಾರು ನನ್ನ ವಿವರ್ಸ್ ಯಾರು ಇದ್ರ ಅಂದ್ರೆ ಪಾರ್ಟಿಸಿಪೇಟ್ ಮಾಡಿರಿ, ಮಸ್ತನೇ ಗೇಮ್ ಗೆಲ್ರಿ. ಏ ನೀ ಆಡ್ತೇನೋ ಗೇಮ್, ನೀ ಆಡಿದ ಗೇಮ್ ಯಾವ್ರ ಯಾವ್ದಾರ ಪಾರ್ಟಿಸಿಪೇಟ್ ಮಾಡಿ ಮಡಿಕೆ ಹೊಡೆದಿರ್ತಾ? ಓಕೆ, ಮತ್ತೆ ಅದೇ ಅದೇ ಲಾಸ್ಟಿಗೆ ಇರ್ತಲ್ಲಣ್ಣ, ಲಾಸ್ಟಿಗೆ ಇರ್ತದೆ ಮಡಿಕೆ ಹೊಡೋದು. ಓಕೆ ಓಕೆ, ಗ್ರೂಪ್ ಮಾಡ್ಕೊಳೋದು ಮ್ಯಾಲೆ ಏರಿ ಹೊಡೆಯೋದು ಮಡಿಕೆ ಹೊಡೋದು. ಓಕೆ ಓಕೆ, ಹಂಗೆ ಡ್ರಾಯಿಂಗ್ ಕಾಂಪಿಟೇಷನ್ ಅವು ರಂಗೋಲಿ ಕಾಂಪಿಟೇಷನ್ ಇವೆಲ್ಲ ಇರ್ತಾವೆ. ಓಕೆ, ಬಂದು ಇಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇದು ಗಣಪತಿ ಎಲ್ಲಿಂದಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್ ಎಕ್ಸಾಕ್ಟ್ ಬಾಜು. ಇದು 5 ದಿನಕ್ಕೆ ಕಳಿಸ್ತಾರಂತ. ಇಲ್ಲಿ ಗೇಮ್ಸ್ ಅದೇನು ಇಲ್ಲ ಇಲ್ಲಿ. ಇವ್ರು ಯಾರು ಕುಡಿಸ್ಯಾರ ಅಂದ್ರೆ ಇವ್ರ ಹುಡುಗರು ಕುಡಿಸ್ಯಾರ, ಇಲ್ಲದಾರ ಹುಡುಗರು ಇವ ಮತ್ತು ಇವ್ರ ಅಣ್ಣ ಒಬ್ಬದಾನ ಮಲ್ಲು ಅಂತೇಳಿ ಅವ್ರು ಕುಡಿಸ್ಯಾರ. ಸೊ ಆಮೇಲೆ ಅವ ಬಂದಂದ್ರೆ ಸರ್ ನಿಮಗೆ ತೋರಿಸ್ತೀನಿ ಅಂತ. ಸೊ ಈ ಗಣಪತಿ ಎಲ್ಲಿ ಕುಡಿಸಾರಪ್ಪ ಅಂದರೆ ವಿದ್ಯಾನಗರ ಒಳಗೆ ಕುಡಿಸ್ಯಾರ. ಎಲ್ಲಂದ್ರೆ ಅಂಬಭವಾನಿ ಗುಡಿ ಅದಲ್ಲ, ಅಂಬಭವಾನಿ ಇದು, ಅದ್ರದ್ದು ಹಿಂಗ್ ಈ ಬಾಜು ರೋಡಿಗೆ ಇಲ್ಲಿ ಇದು ಗಣಪತಿ ಕುಡಿಸ್ಯಾರ. ಎಷ್ಟು ದಿನ ಇರ್ತದೋ ಇದು? 5 ದಿನ. ಓಕೆ, 5 ದಿನ ಗಣಪತಿ ಇರ್ತಂತ. ಯಾರ್ಯಾರು ಬೇಕಾದವ್ರು ಇಲ್ಲಿ ಬಂದು ದರ್ಶನ ತೊಗೊಂಡು ಹೋಗ್ಬೋದು, ಆಶೀರ್ವಾದ ಪಡ್ಕೊಂಡು ಹೋಗ್ರಿ. ನಡಿಲಿ ಒಂಬ. ನೆಕ್ಸ್ಟ್ ನಾವು ಹೇಗೆ ಎಲ್ಲಪ್ಪ ಅಂದ್ರೆ ಇಲ್ಲಿ ಅಂಬಭವಾನಿ ಗುಡಿಗೆ ಹೋಗ್ತೀವಿ, ಯಾಕಂದ್ರೆ ಅಲ್ಲಿ ಡೆಕೋರೇಷನ್ ಭಾರಿ ಮಸ್ತ್ ಮಾಡಿರ್ತಾರೆ. ಸೊ ಇವಾಗ ನಾವು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಅಂಬಭವಾನಿ ಗುಡಿಗೆ ಹೋಗ್ತೀವಿ, ಯಾಕಂದ್ರೆ ಅಲ್ಲಿ ಡೆಕೋರೇಷನಿಗೆ ಭಾಳ ಫೇಮಸ್ ಅಂಬಭವಾನಿ ಗುಡಿ ಒಳಗೆ ಗಣಪತಿ ಕುಡಿಸಿದಾಗ. ಸೊ ಅಲ್ಲಿಗೆ ಹೋಗಿ ನಿಮಗೆ ತೋರಿಸ್ತೀನಿ, ಅಲ್ಲೇನೋ ಬೇರೆ ಡಿಫ್ರೆಂಟ್ ಮಾಡ್ರಿ ಅಂತ ಈ ಸಲ. ಸೊ ಅಂಬಭವಾನಿ ಗುಡಿ ಒಳಗೆ ನಾವು ಇವಾಗ ಹೊಂಟೀವಿ, ಇಲ್ಲಿ ಡೆಕೋರೇಷನ್ ಭಾಳ ಚಲೋ ಆಗ್ಯದಂತ. ಸರಿ ಅಪ್ಪಿ, ಬರ್ರಿ ಬರ್ರಿ. ಓ ಮಸ್ತ್, ಇಲ್ಲೆಲ್ಲ ಏನೇನೋ ಬರ್ದು ಬರ್ದು ಹಾಕ್ಯಾರ. ಓ ಓಕೆ, ಎಲ್ಲ ಯಾರ್ಯಾರು ಮೇ ಬಿ ಕೊಟ್ಟಿದ್ದಾರೆ ಎಲ್ಲ ನೋಡ್ರಲ್ಲಿ. ಇಲ್ಲಿ ಲಿಂಗುದು ಮಾಡ್ಯಾರ. ಓಕೆ, ಓ ಮಸ್ತ್ ಆಗೈತೆ ಇಲ್ಲಿ. ಆ್ಯಂಡ್ ಹಿಂಗೆ ಮುಂದೆ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು ಅಂತೀನಿ. ಗುಡಿ ಇದು ಹಿಂದೆ ಎಲ್ಲ ಸುತ್ತಾಕಿ ಬರಾಕತ್ತೀವಿ ನಾವು. ಗಣಪತಿ ಇಲ್ಲಿ, ಗಣಪತಿ ಇಲ್ಲ, ಇಲ್ಲಿ ಗುಡಿ ಅದ, ಅಂಬಭವಾನಿ ಗುಡಿ ಅದಿದು. ಓಕೆ, ಇಲ್ಲಿಂದ ಮತ್ತೆ ಈ ಕಡೆ ಹೋಗ್ಬೇಕು. ಓಕೆ, ಇಲ್ಲಿ ಕೃಷ್ಣ ಅವ್ರಿಗೆ ಕುಡಿಸ್ಬಿಟ್ರೆ ಇಲ್ಲಿ ನೋಡ್ರಿ, ಅಷ್ಟು ಮಸ್ತ್ ಕಾಣತ್ತಿತ್ತು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಅಂತರೂ ಇಲ್ಲಿದೋಗಿ ಮೇ ಬಿ ಇಲ್ಲಿಂದ ಲಾಸ್ಟ್ ಇರ್ಬೇಕು ಇಲ್ಲಿ ಎಂಟ್ರಿ ನಮ್ದು. ಈಗ ನೋಡ್ರಿ ಈಗ ಗಣಪತಿದು ವೆರಿ ಡೇಂಜರಸ್,
ಮಸ್ತ್ ಕಾಣಬೇಕು ನೋಡಿ ನಿಮ್ಗೆ. ಖರೆ ಡೆಕೋರೇಷನ್ ಅಂದ್ರೆ ಅಂಬಾಬಾನಿ ಗುಡಿ, ಅಂಬಾಬಾನಿ ಗುಡಿ ಅಂದ್ರೆ ಡೆಕೋರೇಷನ್ ನೋಡ್ರಲ್ಲಿ ಯಾರು ಎಂಜಿ ಮಾಡ್ಯಾರ ಇವೆಲ್ಲ ಕ್ರಾಫ್ಟ್ ವರ್ಕ್ ನೋಡ್ರಲ್ಲಿ. ಬೆಂಗ್ವೇನ್ ಹಿಂಗಿನ ಅಲ್ಲಿ ಫುಲ್ ಐಸ್ ಒಳಗೆ ಹೋಗಿ ಕುಂತಂಗೆ ಅದು, ಹಿಮಾಲಯ ಒಳಗೆ ಕುಂತಂಗೆ ಅದು ಗಣಪತಿ ಮಸ್ತ್ ಆಗೈತಿ. ಇಲ್ಲೆಲ್ಲ ಡೆಕೋರೇಷನ್ ಆ್ಯಂಡ್ ಅದ್ರೊಳಗೆ ಮ್ಯಾಲೆ ಕೂದಲೂ ರಿಯಲ್ ರಿಯಲ್ ಕಾಣತ್ತಾವ ಗಣಪತಿ ಮ್ಯಾಲೆ. ಹಾಂ ವಿಶ್ ವಿಶಾಲ ನೆನೆಸ್ರಿ ವಿಶಾಲ ಅದು. ಹಾಂ ಎಷ್ಟು ದಿನ ಕುಡಿಸ್ತೀರಿ ಇದು? 11 ದಿನ ರೀ. ಗೇಮ್ ಗೇಮ್ ಏನೋ ಇರ್ತಾವೇನ್ರಿ? ಗೇಮ್ ಇಲ್ರಿ, ನಮ್ದು ಒಂದು ರಸಮಂಜಿ ಕಾರ್ಯಕ್ರಮ ಐತಿ. ಹಾಂ ರೀ. ಆಮೇಲೆ 11 ದಿವಸ ವಿಸರ್ಜನೆ ಕಾರ್ಯಕ್ರಮ 11 ದಿನಕ್ಕೆ ರೀ. ಹಾಂ. ಹಾಗೂ ಮತ್ತೆ ಮಕ್ಕಳದು ರಂಗೋಲಿ ಸ್ಪರ್ಧೆ. ರಂಗೋಲಿ ಸ್ಪರ್ಧೆ ಓಕೆ. ಎಲ್ಲ ಐಟಮ್ಗಳು ಮಾಡ್ಕೊಂಡಿದ್ವಿ. ಓಕೆ 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 ರಂಗ. ಇದು ನೋಡ್ರಿ 11 ದಿನ ಗಣಪತಿಗೆ ಇರ್ತದಂತ, 11 ದಿನಕ್ಕೆ ವಿಸರ್ಜನೆ ಮಾಡ್ತಾರೆ. ಅಲ್ಲಿ ತನಕ ನೀವು ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗ್ಬೋದು, ಯಾಕಂದ್ರೆ ಡೆಕೋರೇಷನ್ ಭಾಳ ಮಸ್ತ್ ಮಾಡ್ಯಾರ ಇಲ್ಲೆಲ್ಲ. ಸೊ ಎಲ್ಲರೂ ಹಾಯ್ ಹೇಳ್ಬಿಡ್ರಪ್ಪ. ಓಕೆ. ಏನು ಮಸ್ತ್ ಡೆಕೋರೇಷನ್ ಮಾಡ್ಯಾರ ಅಲ್ಲಿ. ಬೈಕಡೆ ಬಾ, ನಾ ಹಿಂಗೆ ಮುಂದೆ ಹೋಗಿ ಹೋಗಿರ್ತೀನಿ. ಡೆಕೋರೇಷನ್ ಭಾಳ ಮಸ್ತ್ ಮಾಡ್ಯಾರ ಅದು ಅಂಬಾಭವನಿ ಗುಡಿ ಒಳಗೆ. ಸೊ ಇವಾಗ ನಾ ಅಲ್ಲಿ ಹೊಂಟಿವಪ್ಪ ಅಂದ್ರೆ ವಿದ್ಯಾನಗರ ಒಳಗೆ ಏನೋ ಗಣಪತಿ ಅಲ್ಲಿ ಕೂಡಿಸ್ಯಾರ. ಸೊ ಅದನ್ನ ನೋಡಕ್ಕೆ ಹೋಗ್ತೀವಿ, ಅದನ್ನ ನೋಡಿ ಅದನ್ನು ತೋರಿಸ್ತೀವಿ. ತೋರಿಸಿ ಮತ್ತೆ ನೆಕ್ಸ್ಟ್ ಬೇರೆ ಕಡೆ ಹೋಗ್ತಿರ್ತೀವಿ ನಾವು. ಏ ಏ ಏ ಕೊಡಿ ಅಲ್ಲಿ ಗಣಪತಿ ಬಲಿ ಬಾ ಅಂದ್ರೆ ಇಲ್ಲಿ ಅಂದ 10 ನಿಮಿಷ ಅಣ್ಣ 10 ನಿಮಿಷ ಅಂತ ನಾಚಿಕೆ ಏನಾರ ಸ್ವಲ್ಪ ನಾಚಿಕೆ ಏನಾರ. ಸೊ ಇದು ಗಣಪತಿ ಅಲ್ಲಿಂದಪ್ಪ ಅಂದ್ರೆ ವಿದ್ಯಾನಗರ ಮೇನ್. ಇದು ಯಾರು ಕೂಡಿಸ್ಯಾರ ಅಂದ್ರೆ ವಿದ್ಯಾನಗರ ಫ್ರೆಂಡ್ಸ್ ಮಹಾಗಣಪತಿ ಅಂತ ಕೂಡಿಸ್ಯಾರ. ಸೊ ಇದು ಎಷ್ಟು ದಿನ ಇರ್ತದೋ ಇಲ್ಲಿ ಬಾರ ಇಲ್ಲಿ ಬಾರ ಏ ಇಲ್ಲಿ ಬಾ 9 ದಿನ ಇರ್ತದೆ ಬಾ ಇಲ್ಲಿ ಬಾ. ಎಷ್ಟು ದಿನ ಕೊಡ್ತದ? ಹಾಂ ಅವು ಆಟ ಗಿಟ ಆಡ್ಸಕತ್ತಿರ ಇಲ್ಲ? ಏನೇನು ಆಟ ಆಡಿಸ್ತೀರಿ? ರನ್ನಿಂಗ್ ರನ್ನಿಂಗ್ ರೇಸ್. ಹಾಂ ಕ್ರಿಕೆಟ್ ಕ್ರಿಕೆಟ್ ರಂಗೋಲಿ ಸ್ಪರ್ಧೆ. ಹಾಂ ಆಯ್ತು ಇಷ್ಟೇ ಮೂರೇ ಕ್ರಿಕೆಟ್ ಹೇಳೋದು ಹೇಳೋದು. ಸೊ ಇದು 11 ದಿವಸ ತನಕ ಇರ್ತದಂತ. 9 ದಿನ ತನಕ ಇರ್ತಾರೆ. ಅಲ್ಲಿ ತನಕ ನೀವು ಬಂದು ಎಲ್ಲರೂ ದರ್ಶನ ಪಡಿಬೋದು, ಆಶೀರ್ವಾದ ತೊಗೊಂಡು ಹೋಗ್ಬೋದು ಇಲ್ಲಿಂದ ಬಂದು. ಸೊ ಇದು ಹೋಳಿಕಟ್ಟಿ ಅಲ್ಲ? ಹಾಂ ಹೋಳಿಕಟ್ಟಿ ತರುಣ ಸಂಘ ಅವರು ಗಣಪತಿ ಇಲ್ಲಿ ಕೂಡಿಸ್ಯಾರ. ಇಲ್ಲೂ ಇದೂ ಕುಂಭಾರವಣಿ ಒಳಗೆ ಬರ್ತದೆ ಇದು. ಸೊ ಎಷ್ಟು ದಿನಕ್ಕೆ ಓದ್ತದೆ ಇದು? 11 ದಿನಕ್ಕೆ ಓದ್ತದಲ್ಲ. ಇದು ಏನಾರ ಗೇಮ್ಸ್ ಅವ ಏನಾರ ಇಟ್ಟರೇನು ಇಲ್ಲಿ? ಇಲ್ಲ. ಓಕೆ ಓಕೆ. ರಂಗೋಲಿ ಸ್ಪರ್ಧೆ ಅವು ಏನಾರು ಸ್ಪರ್ಧೆಗಳು ಇಟ್ಟರೆ ಇಲ್ಲ ಏನಾರ ಇನ್ನೂ ಇಟ್ಟಿಲ್ಲ ಏನ ಏನೋ ವಿಚಾರ ಮಾಡ್ತಾರೆ ವಿಚಾರ ಮಾಡ್ರಿನ. ಅದು ನೀವು ಬಂದು ಇಲ್ಲಿ ಹೋಳಿ ಕಟ್ಟಿ ಬಂದು ನೋಡ್ಕೊಂಡು ಹೋಗ್ಬೋದು ಗಣಪತಿ ಮಸ್ತ್ ಕೊಡ್ಸಾರ. ಇಲ್ಲಿನೂ 9 ದಿನ 11 ದಿನ 11 ದಿನ ತನಕ ಇರ್ತದ? ಹಾಂ ಬಂದು ಡಾನ್ ನಿನ್ನೆ ವ್ಲಾಗ್ ನಾನು ಬಂದಿದ್ದಲ್ಲೋ ನೀ. ಸೊ 11 ದಿನ ತನಕ ನೀವು ಬಂದು ಇಲ್ಲಿ ದರ್ಶನ ಪಡಿಬೋದು. ಫೈನಲಿ ಶಾಪುರ್ನಾಗ ದೊಡ್ಡ ಗಣಪತಿ ಅಂದ್ರೆ ಯಾವುದಪ್ಪ ಅಂದ್ರೆ ಇದೇ ಬನ್ನಿ ಗಿಡದ ಗಣಪತಿ ಅಂತಾರೆ. ಸೊ ತೋರಿಸ್ತೀನಿ ನೋಡ್ರಿ ಈಗ. ಶಾಪುರ್ನೇ ಫುಲ್ ಹೈಯೆಸ್ಟ್ ಅಂದ್ರೆ ಉದ್ದ ಒಳಗೆ 15 ಫೀಟ್ ಅದ ಇದು ಗಣಪತಿ. ನಿನ್ನೆ ವ್ಲಾಗ್ ನೋಡಿದ್ರೆ ಗೊತ್ತಾಗಿರ್ತದೆ ನಿಮಗೆ. ನೋಡ್ರಿ ಅಷ್ಟು ಮಸ್ತ್ ಐತಿ ಪೂರ. ಇದು ಇಲ್ಲಿಂದಲ್ಲ ಹೈದರಾಬಾದ್ ಹೋಗಿ ತೊಗೊಂಬಂದಾರ. ಬಾರ ಬಾ ನಮ್ಮ ಇಂಟರ್ವ್ಯೂ ಇವನ್ ಜೊತೆ ತೊಗೊಂಬಿಡಮ್ ಅಂತ. ಎಷ್ಟು ದಿನ ಕೊಡ್ತದ? 11 ನಿನ್ನೆ 15 11 ದಿನ 15 ಫೀಟ್ ಅಂದಿದ್ದೆ ನಿನ್ನೆ 11 ದಿನ ಕೊಡ್ತಲ್ಲ. ಮತ್ತೆ ಆ ಗೇಮ್ಸ್ ಏನಾರ ಸ್ಪರ್ಧೆಗಳನ್ನ ಇಟ್ಟರೇನು? ಇಲ್ಲ ಇನ್ನ ವಿಚಾರ ಮಾಡಿಲ್ಲ. ಓಕೆ ಓಕೆ ವಿಚಾರ ಮಾಡಿ ಹೇಳ್ರಿ, ಆಮೇಲೆ ಇದ್ರ ಕಮೆಂಟ್ ಮಾಡ್ರಿ ಗೊತ್ತಾಗ್ತದೆ ಅವ್ರಿಗೆ. ಸೊ ಇದು ಗಣಪತಿ 11 ದಿನ ಕೊಡ್ತದ ಅಂತ ಯಾರು ಸುತ್ತಮುತ್ತ ಇರ್ತಿರಲ್ಲ. ಇದು ಬನ್ನಿಗಿಡ ಇಲ್ಲಪ್ಪ ಅಂದ್ರೆ ಗಾಂಧಿ ಚೌಕ್ ಬಲ್ಲಿ ಲೆಫ್ಟ್ ಸೈಡಿಗೆ ಹೊಳಿದ್ರೆ ಇಲ್ಲಿ ಒಳಗೆ ಸ್ಟ್ರೇಟ್ ಬಂದು ಅಲ್ಲಿಂದ ಮತ್ತೆ ಲೆಫ್ಟಿಗೆ ಬರಬೇಕು ಅಂದ್ರೆ ನಿಮಗೆ ಅದು ಕಾಣ್ತದೆ. ಇಲ್ಲಿ ಒಳಗೆ ಗಣಪತಿ ಕೂಡಿಸಾರ ಮಸ್ತ್ ಐತಿ. ಇಲ್ಲೆಲ್ಲ ನೋಡ್ಕೊ ಬಂದು ಆಶೀರ್ವಾದ ಎಲ್ಲ ತೊಗೊಂಡು ಹೋಗ್ರಿ. ಇದು ಗಣಪತಿ ನೋಡ್ರಿ ಎಲ್ಲಂದ್ರೆ ಗಂಗಾನಗರ ಅವರು ಎಲ್ಲರೂ ಸೇರಿಸಿ ಕೂಡಿಸ್ಯಾರ ಗಣಪತಿ. ಈ ಗಣಪತಿ 11 ದಿನ ಕೂಡಿಸ್ತಾರಂತ. 11 ದಿನಕ್ಕೆ ವಿಸರ್ಜನೆ ಇರ್ತದೆ, ಬಟ್ 11 ದಿನ ಏನು ಸಂಭ್ರಮ ಮಾಡ್ತಾರಲ್ಲ ಅದು ನೆಕ್ಸ್ಟ್ ಲೆವೆಲ್ ಮಾಡ್ತಾರಂತ. ಸೆಲೆಬ್ರೇಷನ್ ಇಲ್ಲಿಂದ ವಿಸರ್ಜನೆ ಮಾಡೋ ಟೈಮ್ನ ಭಾಳ ಮಸ್ತಿನಾಗಿ ಮಾಡ್ತೀನಿ ಅಂತಂದಾರೆ. ಸೊ 11 ದಿನ ತನಕ ಇಲ್ಲಿ ಇರ್ತದೆ ಗಣಪತಿ. ನೀವು ಬಂದು ಎಲ್ಲರೂ ಆಶೀರ್ವಾದ ತೊಗೊಂಡು ಹೋಗ್ಬೋದು. 11 ದಿನದ ಎಲ್ಲಿ ಯಾರು ಬರ್ತೀರಿ ಯಾರು ಹೇಳ್ತೀರಿ ನೀವು ಹೇಳೋಣ 11 ದಿನದ ಏನು ಪೂರ ಹೆಂಗೆ ಹೋಯ್ತೀರಿ ಇಲ್ಲಿಂದ ಗಣಪತಿ? ಚೌಡನ್ ಮೂರ್ತಿ ಗಾಂಧಿ ಸಂಘಟ ಒಯ್ಯದ ಮೆರವಣಿಗೆ ಒಂದು ವಿಶೇಷ ಬಾಳ ನಮ್ಮ ಗಂಗನಗರ ಸಭಾದಾಗ. ಇಲ್ಲಿಂದ ಒಯ್ದ ಒಂದು ದೊಡ್ಡ ಪ್ರಮಾಣದಾಗ ಈಗಲಿಂದ ಮೊದಲ ಕಾಲದಲ್ಲಿ ಬಂದಿದ್ದು ಅವ್ರ ಕಾಲದಿಂದ ಬಂದು ನಮ್ಮ ನಡೆಸಿಕೊಂಡು ಹೋಗೋದು ನಮ್ದು ಕರ್ತವ್ಯ ಅದೇ ಮಾಡ್ಕೊಂತ ಹೋಗೋದು. ಥ್ಯಾಂಕ್ಸ್ ಅಣ್ಣ. ಸೊ ಬರ್ರಿ 11 ದಿನಕ್ಕೆ ಇಲ್ಲಿ ವಿಸರ್ಜನೆ ಬಹಳ ಜೋರು ಆಗ್ತಂತ ಎಲ್ಲರೂ ಬರ್ರಿ. ಜಾಯ್ನ್ ಆಗ್ರಿ. ಚೌಡನ್ ಮೂರ್ತಿ ಮನುಷ್ಯರಿಗೆ ಸೋಗು ಆನೆ ಕುದುರೆ ಎಲ್ಲ ಮೆರವಣಿಗೆ ಸಭೆ. ಓಕೆ ಓಕೆ ಅಣ್ಣ. ಕೈಲಿಂದ ಮಾಡೋದು ಆನೆಗಿನ ಎಲ್ಲ ನಾವು.
ಥ್ಯಾಂಕ್ಸ್ ಅಣ್ಣ. ಎಲ್ಲರೂ ಬರ್ರಿ, ಎಲ್ಲರೂ ಬಂದು ಇಲ್ಲಿ ಜಾಯ್ನ್ ಆಗ್ರಿ ಎಲ್ಲರೂ. ಈ ಗಣಪತಿ ಎಲ್ಲಿಂದ ಅಂದ್ರೆ ಹಿಂದೂ ಮಹಾಗಣಪತಿ ಸುಬೇದಾರದ ಕೊನೆ ಬಾಜು ಕೊಡ್ಸಾರ. ಸೊ ಬೈ ಎಷ್ಟನೇ ದಿನಕ್ಕೆ ಹೋಗ್ತದೆ ಇದು? 14 ತಾರೀಕಿಗೆ ಹೋಗ್ತದ. ಓಕೆ ಓಕೆ. ಮತ್ತೆ ಏನಾರ ಗೇಮ್ಸ್ ಏನಾರ ಇಟ್ಟಿರೇನ? ಏನಾರ ಗೇಮ್ಸ್ ಅಂತ ಹಿಂದೂ ಸಂಸ್ಕೃತಿ ಪ್ರಕಾರ ಗೋಪೂಜೆ, ಆರ್ಮಿಗಳಿಗೆ ಸನ್ಮಾನ, ಮತ್ತೆ ವೀರ ಯೋಧರಿಗೆ ಸನ್ಮಾನ, ಮತ್ತೆ ಯಾರ ಬಡವ್ರು ಇರ್ತಾರಲ್ಲ ಅವರಿಗೆ ಸನ್ಮಾನ ಮಾಡೋದು. ಕೊರೋನಾ ಟೈಮ್ ಯಾರ ಡಾಕ್ಟರ್ ಇದು ಅವರಿಗೆಲ್ಲ ಸನ್ಮಾನ ಮಾಡೋದು. ಮತ್ತೆ ಉಡಿ ತುಂಬಾ ಕಾರ್ಯಕ್ರಮ ಇರ್ತವೆ. ಮತ್ತೆ ಸ್ಪೆಷಲ್ ಗೆಸ್ಟ್ ಬರೋದಾರ ಆಂದೋಲನ ಶ್ರೀ ಒಬ್ರು ಬರ್ತಾರ. ಓಕೆ. ಮತ್ತೆ ಯತ್ನಾಳ್ ಅವರು ಬರತಾರ. ನಮ್ ಗೌಡ್ರ ಹಿಂದೂಲಿಯವರು. ಓಕೆ. ಅವರೆಲ್ಲರೂ ಬರೋದಾರ. ನೀವು 14ನೇ ತಾರೀಕು ತನಕ ನೀವು ಬರ್ಬೋದು ಇಲ್ಲಿ ಬಂದು ಇದು ಎಲ್ಲ ಆಶೀರ್ವಾದ ಪಡ್ಕೋಬಹುದು. ಗಣಪತಿನು ಮಸ್ತ್ ಮಾಡ್ಸಾರ. ಇದು ಫಸ್ಟ್ ಟೈಮ್ ಇದು ಮಾಡಿಸಿದ್ದು ಗಣಪತಿ, ಯಾಕಂದ್ರೆ ಇಷ್ಟು ದಿನ ಒಟ್ಟು ಕೂಡಿಸಿಲ್ಲ. ಫಸ್ಟ್ ಟೈಮ್ ಇದು ಹಿಂದೂ ಮಾ ಗಣಪತಿ ಇಲ್ಲಿ ಶಾಪುರ್ನಾಗ ಕೂಡಿಸ್ಯಾರ. ಸೊ 14ನೇ ತಾರೀಕು ಏನೈತಲ್ಲ ಇದ್ರದ್ದು ವಿಸರ್ಜನೆ ಭಾಳ ಜೋರು ಇರ್ತದೆ. ಬರ್ರಿ, ಎಲ್ಲರೂ ಬಂದು ಎಂಜಾಯ್ ಮಾಡಿರಿ. ಹಂಗೆ ಇಲ್ಲಿ ಬಂದು ಆಶೀರ್ವಾದ ತೊಗೊಂಡು ಹೋಗ್ರಿ ಗಣಪತಿದು. ಸೊ ಓಕೆ, ಇಷ್ಟೇ ಅಲ್ಲ. ಓಕೆ. ಇವತ್ತು ನನ್ನ ಕೈಲಿ ಎಷ್ಟಾದವು ಅಷ್ಟು ಗಣಪತಿ ಎಲ್ಲರಿಗೂ ನಿಮಗೆ ತೋರಿಸಿನಿ. ನಮ್ಮ ಶಾಪುರ್ನಾಗ ಇದ್ದೀವಿ. ಸೊ ಇನ್ನೂ ಯಾವ್ಯಾವ ಗಣಪತಿ ಉಳಿದಿರ್ತಾವಲ್ಲ ಅವರೆಲ್ಲರೂ ಕಮೆಂಟ್ ಮಾಡಿರಿ ಕೆಳಗೆ. ನಿಮ್ಮ ಏರಿಯಾ ಹೆಸರು ಹೇಳ್ರಿ. ನಾನು ಸೊ ಅಲ್ಲಿಗೆ ಬರ್ತೀನಿ. ನಾನು ನಾಳೆಗೆ ಬಂದು ಅಲ್ಲಿನ ಬ್ಲಾಗ್ ತೊಗೋತೀನಿ, ಅಲ್ಲಿ ಕವರ್ ಮಾಡಕ್ತೀನಿ. ಆ್ಯಂಡ್ ಈಗೇನು ಮಾಡ್ತೀರಿ ಹೇಳ್ರಿ, ಚಾನಲಿಗೆ ಸಬ್ಸ್ಕ್ರೈಬ್ ಆ್ಯಂಡ್ ಅದ್ರ ಬಾಜು ನೋಟಿಫಿಕೇಶನ್ ಬೆಲ್ ಹೊಡಿರಿ. ಆ್ಯಂಡ್ ವೀಡಿಯೋಸ್ ಎಲ್ಲಕ್ಕೂ ಲೈಕ್, ಕಮೆಂಟ್, ಶೇರ್ ಇಷ್ಟು ಮಾಡಿ ಬಿಟ್ಟುಬಿಡ್ರಿ. ಸೊ ನೆಕ್ಸ್ಟ್ ಅಲ್ಲಿ ಯಾವ ಏರಿಯಾ ಬರಬೇಕು ಅದು ಕಮೆಂಟ್ ಮಾಡಿ ಹೇಳಿಬಿಡ್ರಿ. ಸೊ ಇಷ್ಟೇ ಮುಗಿತು. ಆಮೇಲೆ ಸಿನಿಮೆಟಿಕ್ ಹೆಂಗೆ ಇದ್ದು ಅದನ್ನು ಹೇಳಿಬಿಡ್ರಿ ಅಂತ ಕಮೆಂಟ್ನಾಗ.